ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ವಿಶೇಷ ಏನಂದ್ರೆ ಸಂಕ್ರಾಂತಿ ಸಂಕ್ರಮಣ ಪದ ಬದಲಾವಣೆ. ಒಂದು ದಾರಿಯಿಂದ ಸೂರ್ಯದೇವನು ಇನ್ನೊಂದು ದಾರಿಗೆ ಸಾಗುವುದನ್ನೇ ನಾವು ಸಂಕ್ರಾಂತಿ ಅಂತ ಹೇಳುತ್ತೇವೆ. ಮಕರ ಸಂಕ್ರಾಂತಿಯನ್ನು ನಾವೆಲ್ಲರೂ ಬಹಳ ಸಂಭ್ರಮದಿಂದ ಆಚರಿಸುತ್ತೇವೆ. ಸೃಷ್ಟಿಕರ್ತ ಬ್ರಹ್ಮ ಜಗತ್ತನ್ನೇ ಸೃಷ್ಟಿಸಿದ ಕಾಲವಿದು. ರಾಮ ರಾವಣನನ್ನು ಕೊಂದು ಸೀತೆಯನ್ನು ಕರೆತಂದಿರುವುದು. ಮಹಾವಿಷ್ಣು ವರಾಹ ಅವತಾರ ತಾಳಿದ ಕಾಲವಿದು. ಶಿವ ಪಾರ್ವತಿ ವಿವಾಹವಾದ ಕಾಲವಿದು. ಸೂರ್ಯದೇವ ಮತ್ತು ಶನಿ ಮಹಾತ್ಮ ಒಂದಾದ ದಿನವಿದು. ಸುಗ್ಗಿಯ ಕಾಲವಿದು, ಪುಣ್ಯ ಸಮಯವಿದು. ದೇವತೆಗಳಿಗೆ ಹಗಲು, ರಾಕ್ಷಸರಿಗೆ ಕತ್ತಲು ಪ್ರಾರಂಭವಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗುತ್ತದೆ. ಗಂಗೆ ದರೆಗೆಳಿದ ಪವಿತ್ರ ದಿನವೇ ಸಂಕ್ರಾಂತಿ. ಮಹಾಶಿವ ಮಹಾವಿಷ್ಣುವಿಗೆ ಆತ್ಮಜ್ಞಾನ ಬೋಧಿಸಿದ ದಿನವಿದು. ಎಳ್ಳು ಬೆಲ್ಲ ತಿನ್ನುತ್ತಾ, ಕಬ್ಬು ಬಾಳೆ ನೀಡುತ್ತಾ, ಒಳ್ಳೆ ಮಾತನಾಡುತ್ತಾ ಸಂಕ್ರಾಂತಿ ಹಬ್ಬದ ವಿಶೇಷ.